ಸ್ಪೀಕರ್ಗೆ ರಾಜ್ಯಪಾಲರು ಸಂದೇಶವನ್ನ ಕಳುಹಿಸುವಂತಿಲ್ಲ ಅನ್ನುವಂತ ಸಂದೇಶವನ್ನ ದೇವೇಗೌಡರಿಂದ ಈಗ ಕುಮಾರಸ್ವಾಮಿ ಅವ್ರಿಗೆ ಬಂದಿದೆ. ನಾವು ಕಲಾಪ ನಡೆಯುವಂತ ಟೈಮ್ನಲ್ಲಿ ನೋಡಿದ್ವಿ, ಒಂದು ಚೀಟಿ ಬಂದಿತ್ತು. ಆ ಚೀಟಿಯಲ್ಲಿ ಕೆಲವೊಂದು ಸಂದೇಶಗಳನ್ನ ಬರೆಯಲಾಗಿತ್ತು. ಅದರಲ್ಲಿ ಸ್ಪೀಕರ್ಗೆ ರಾಜ್ಯಪಾಲರು ಯಾವುದೇ ಸಂದೇಶ ಕಳಿಸೋ ಆಗಿಲ್ಲ, ಈ ಮಾತನ್ನ ಸ್ವತಃ ದೇವೇಗೌಡರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ. ಕಲಾಪ ನಡೆಯುವಂತಹ ಟೈಮ್ನಲ್ಲಿ ನಾವು ಗಮನಿಸಿದ್ವಿ, ಒಂದು ಚೀಟಿ ಬಂದಿತ್ತು, ಮುಖ್ಯಮಂತ್ರಿಗಳ ಕೈಯಲ್ಲಿತ್ತು. ಆ ಚೀಟಿಯಲ್ಲಿ ಬರೆಯಲಾಗಿತ್ತು ದೊಡ್ಡಗೌಡರು ಅಂತ ಹೇಳಿ ಒಂದು ಪದ ಕೂಡ ಅಲ್ಲಿ ಉಲ್ಲೇಖ ಆಗಿತ್ತು. ಅಲ್ಲಿಂದ ಅಮೋಘ ಅನ್ನುವಂತ ಒಂದು ಹೆಸರನ್ನ ಬರೆಯಲಾಗಿತ್ತು. ಅದರ ಕೆಳಗಡೆ ಎಲ್ಲ ವಿಚಾರಗಳು ಉಲ್ಲೇಖ ಮಾಡಿ ಸ್ವತಃ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿಗಳಿಗೆ ಸಂದೇಶ ಕಳಿಸಿದ್ದಾರೆ. ಹತ್ತು ಉಲ್ಲಂಘನೆ ಆಗಿರುವ ಹಕ್ಕಿಲ್ಲ, ನೈತಿಕ ಹಕ್ಕಿಲ್ಲ, ಅಸಂಖ್ಯ ಹಕ್ಕಿಲ್ಲ. ವಾಮ ಮಾರ್ಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಷಣ ಮಾಡಕ್ ಬಿಡಿ. ಸುಭಾದಕ್ಷಣ ಆಗೋದಿಲ್ಲ ನೋಡಿ, ನಿಮ್ಮ ಡೈರೆಕ್ಷನ್ ಕೆಲಸ ಮಾಡ್ತಾ ಇದೆ, ನಿಮ್ಮ ಡೈರೆಕ್ಷನ್ ಕೆಲಸ ಮಾಡ್ತಾ ಇಲ್ಲ, ಪ್ರಿಯಾಂಕಾ ಡೈರೆಕ್ಷನ್ ಕೆಲಸ ಮಾಡ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡಿ, ನಿಮ್ಮ ನಿಮ್ಮ ಚರ್ಚೆ ಮಾಡಿ.